ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳ ಮಂಕುತಿಮ್ಮ ನಗುತ್ತ ಜೀವನವನ್ನು ನಡೆಸುವುದು ಸಹಜವಾದ ಧರ್ಮ ಇತರರನ್ನು ನಗಿಸುವುದು ಉತ್ತಮವಾದ ಧರ್ಮವಾಗುತ್ತದೆ ನಗುವನ್ನು ಕೇಳುತ್ತಾ ನಗುತ್ತಾ ಇರುವುದು ಅತಿಶಯವಾದ ಗುಣ ನಗುತ್ತಾ ಜೀವನವನ್ನು ಸಾಗಿಸಿ ಇತರರನ್ನು ನಗಿಸಿ ತಾನು ನಗುತ್ತಾ ಬಾಳುವ ವರವನ್ನು ಅಧಿಕವಾಗಿ ನೀಡು ಎಂದು ದೇವರಲ್ಲಿ ಬೇಡಿಕೊ ನೆನೆ ನೆನೆದು ಗಹನವನು ಜೀವನ ರಹಸ್ಯವನು ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಮನನದೇ ಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಮಣಿ ಮಣಿದು ಕೈ ಮುಗಿಯೋ ಮಂಕುತಿಮ್ಮ ಬಹುಗಹನವಾದ ಈ ಜೀವನದ ರಹಸ್ಯವನ್ನು ಮನಸ್ಸನ್ನು ಬಳಲಿಸಿ ಸೋಲಿಸಿರುವ ಈ ಸಿದ್ಧಾಂತವನ್ನು ಪುನಃ ಪುನಃ ಜ್ಞಾಪಿಸಿಕೊಂಡು ಮನಸ್ಸಿನ ಏಕಾಂತದಲ್ಲಿ ಮೌನವಾಗಿ ಧ್ಯಾನ ಮಾಡುವಾಗ ಅದಕ್ಕೆ ಮಣಿದು ನಮಸ್ಕರಿಸು ಜೀವದುದಯ ರಹಸ್ಯ ಜೀವ ವಿಲಯ ರಹಸ್ಯ ಜೀವನದ ದೃಶ್ಯ ಮರುವಿನ ಬಿಸಿಲ್ಗುದರೆ ಭಾವಿಸಲಿದೆ ತತ್ವ ಬ್ರಹ್ಮ ಮಾಯೆಯ ವಿಶ್ವ ಕೇವಲಾತ್ಮ ಬ್ರಹ್ಮ ಮಂಕುತಿಮ್ಮ ಜೀವು ಹೇಗೆ ಹುಟ್ಟಿದು ಎನ್ನುವುದು ರಹಸ್ಯವಾಗಿದೆ ಅದು ಹೇಗೆ ಕೊನೆಗೊಳ್ಳುತ್ತದೆ ಎನ್ನುವುದು ರಹಸ್ಯವಾಗೇ ಇದೆ ಆದರೆ ಈ ಜೀವನದ ದೃಶ್ಯ ಮಾತ್ರ ಒಂದು ಮರುಭೂಮಿಯಲ್ಲಿನ ಬಿಸಿಲು ಗುದುರೆಯಂತೆ ಕಾಣುತ್ತಿದೆ ಯೋಚನೆ ಮಾಡು ಇದೇ ಸಿದ್ಧಾಂತ ಮತ್ತು ವಿಶ್ವವೆಲ್ಲವೂ ಬ್ರಹ್ಮನು ಸೃಷ್ಟಿಸಿದ ಮಾಯಾಲೋಕ ಕೇವಲ ಆತ್ಮವೇ ಬ್ರಹ್ಮ ಆರಲೆನ್ನಯ ಹೃದಯ ಕರಣಗಳ ಕಾವುಗಳು ಸೇರಲೆನ್ನಯ ಜೀವ ವಿಶ್ವ ಜೀವದಲ್ಲಿ ದಾರುಣಿಯ ಮಡಲು ಎನ್ನ ಕೊಡಲಿ ಜಗ ಮರೆತಿರಲಿ ಹಾರೈಸು ನೀ ನಿಂತು ಮಂಕುತಿಮ್ಮ ನನ್ನ ಹೃದಯದ ಇಂದ್ರಿಯಗಳ ಬಿಸಿಯು ಆರಿ ತಣ್ಣಗಾಗಲಿ ನನ್ನ ಜೀವವು ವಿಶ್ವದ ಜೀವರಾಶಿಗಳಲ್ಲಿ ಸೇರಿಹೋಗಲಿ ಈ ಭೂಮಿ ತಾಯಿಯ ಮಡಿಲಲ್ಲಿ ನಾನು ಶಾಶ್ವತವಾಗಿ ನಿದ್ರಿಸುವಂತೆ ಆಗಲಿ ನನ್ನನ್ನು ಈ ಜಗತ್ತು ಮರೆತಿರಲಿ ಈ ರೀತಿಯಾಗಿ ನೀನು ಹಾರೈಸು ಇಳಿಯುವೆನು ಮುಳುಗುವೆನು ವಿಶ್ವಾತ್ಮ ಸಾಗರದಿ ಮುಳು ಮುಳುಗಿ ಕಳೆಯುವೆನು ಬೇರೆತನ ದರಿವ ಇಳೆಬಾನ್ಗಳಾಟದಲ್ಲಿ ಕುಣಿಯುವೆನು ಮೈ ಮರೆತು ಗಳಿಸಿ ಮನಸ್ಥಿತಿಯ ಮಂಕುತಿಮ್ಮ ಈ ವಿಶ್ವದ ಆತ್ಮವೆಂಬ ಸಮುದ್ರದಲ್ಲಿ ಇಳಿದು ಮುಳುಗಿ ಹೋಗುತ್ತೇನೆ ಈ ರೀತಿಯಾಗಿ ಪುನಃ ಪುನಃ ಮುಳುಗಿ ನಾನು ಬೇರೆ ಎನ್ನುವ ತಿಳುವಳಿಕೆಯನ್ನು ಮರೆಯುತ್ತೇನೆ ಭೂಮಿ ಮತ್ತು ಆಕಾಶ ಇವುಗಳ ಆಟದಲ್ಲಿ ಮೈ ಮರೆತು ಕುಣಿಯುತ್ತೇನೆ ಎನ್ನುವ ಮನಸ್ಥಿತಿಯನ್ನು ಸಂಪಾದಿಸು ಎಲ್ಲರಿಗಮೀಗ ನಮೋ ಬಂಧುಗಳೇ ಭಾಗಿಗಳೇ ಉಲ್ಲಾಸವಿತ್ತವರೆ ಮನವ ತೊಳೆದವರೇ ಟೊಳ್ಳು ಜಗ ಸಾಕು ಬಾಳ್ಯನಿಸಿ ಗುರುವಾದವರೇ ಕೊಳ್ಳಿರಿ ನಮವನೆನು ಮಂಕುತಿಮ್ಮ ನಾನು ಈ ಕಗ್ಗವನ್ನು ಮುಗಿಸಿ ಹೊರಡುವ ಸಮಯ ಬಂತು ಈಗ ಎಲ್ಲ ಬಂಧುಗಳಿಗೂ ಭಾಗಿಗಳಿಗೂ ನನ್ನ ಮನಸ್ಸಿಗೆ ಉಲ್ಲಾಸವಿತ್ತವರಿಗೂ ನನ್ನ ಮನಸ್ಸನ್ನು ತೊಳೆದು ಶುಚಿ ಮಾಡಿದವರೆಗೂ ಈ ಜಗತ್ತು ಟೊಳ್ಳು ಈ ಬಾಳು ಇಲ್ಲಿಗೆ ಸಾಕು ಎಂದು ನನಗೆ ಗುರುವಾದ ನಿಮ್ಮ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಂದು ಹೇಳು ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಲದಿ ಸಿಕ್ಕಿದಂಜಲನು ದಿನವ ಕಳೆ ಗುರು ಶಿಷ್ಯ ಪಟ್ಟಗಳು ನಿನಗೇಕೆ ನಿನಗೆ ನೀನೇ ಗುರುವ ಮಂಕುತಿಮ್ಮ ನಿನಗೆ ಯಾರೂ ಗುರುವಿಲ್ಲ ನೀನು ಒಬ್ಬ ತಬ್ಬಲಿ ಜೀವನದ ಹಾದಿಯಲ್ಲಿ ನಿನಗೆ ಯಾರು ಯಾರು ಏನೇನು ಹೇಳಿಕೊಟ್ಟರೋ ಅವುಗಳನ್ನು ಕಲಿತುಕೊಂಡು ಜೀವನವನ್ನು ಸಾಗಿಸು ಈ ಗುರು ಶಿಷ್ಯ ಪಟ್ಟಗಳು ನಿನಗೆ ಬೇಕಾಗಿಲ್ಲ ನಿನಗೆ ನೀನೇ ಗುರು ಮನೆಯ ಮಾಳಿಗೆಗಲ್ಲ ಮುಡಿಯ ಕೊಪ್ಪಿಗೆಗಲ್ಲ ಇನಿವಣ್ಣು ತನಿಯ ಕಾಳೆಂಬುದೇನಿಲ್ಲ ಬಣಗು ಕುರಿಚಲು ಗಿಡದ ಬಾಳೇನು ನೀನಂತು ಒಣಗಿದೊಡೆಸುವುದೇ ಸರಿ ಮಂಕುತಿಮ್ಮ ಮನೆಯ ಮೇಲಿರುವ ಮಾಳಿಗೆಗೆ ಅಲ್ಲ ತಲೆಯ ಕೂದಲಿನ ತುರುಬಿಗೂ ಅಲ್ಲ ಸಿಹಿಯಾದ ಹಣ್ಣು ಮತ್ತು ತುಂಬಿದ ಕಾಳು ಎನ್ನುವುದು ಏನೂ ಇಲ್ಲ ಅಲ್ಪವಾದ ಕುರುಚಲು ಗಿಡದ ಬಾಳು ಏನು ಏತಕ್ಕೂ ಉಪಯೋಗವಿಲ್ಲದ ಬಾಳು ಅದು ನೀನು ಕೂಡ
ಒಣಗಿದ ತಕ್ಷಣ ಸೌದೆಯ ತರಹ ಆಗುವೆ ಅಷ್ಟೆ. ಜೋಳಿಗೆಯ ಪಿಡಿದು ನೀನ್ ಊರಿನೂರಿಗೆ ನಡೆದು ಹೇಳುತ್ತ ಹಾಡುಗಳ ಭಾರಗಳ ಮರೆತು ಬೀಳು ಮೇಲುಗಳೆಣಿಕೆ ಎಮ್ಮನವ ನಲುಗಿಸದೆ ಬಾಳ ನಡೆಸುವುದೆಂದು ಮಂಕುತಿಮ್ಮ. ಹೆಗಲ ಮೇಲೆ ಒಂದು ಜೋಳಿಗೆಯನ್ನು ಹಾಕಿಕೊಂಡು ಊರಿಂದ ಊರಿಗೆ ಪ್ರಯಾಣವನ್ನು ಮಾಡುತ್ತಾ ಹಾಡುಗಳನ್ನು ಹೇಳಿಕೊಂಡು ಭಿಕ್ಷೆಯನ್ನು ಬೇಡುತ್ತಾ ನಿನ್ನ ಎಲ್ಲಾ ಭಾರಗಳನ್ನು ಮರೆತು ಬೀಳು ಮತ್ತು ಮೇಲುಗಳ ಲೆಕ್ಕದಿಂದ ಮನಸ್ಸನ್ನು ಅಲುಗಾಡಿಸದೆ ನೀನು ಬಾಳನ್ನು ನಡೆಸುವುದು ಎಂದು ತೊಲಗೆಲವೋ ಮನೆಯಿಂದ ಮನವು ಬರಡಾದಂದೆ ಹೊಲಸ ತೊಳೆಯಲು ತೋಳ್ಗೆ ಬಲ ಕುಗ್ಗಿದಂದೆ ತೊಲಗು ಜಗದಿಂದೌರ ಇಳಗಾಗದಿರು ಭಾರ ತೊಲಗಿ ನೀ ಮರೆಯಾಗು ಮಂಕುತಿಮ್ಮ. ಮನಸ್ಸು ಬರಡಾದಾಗ ಈ ಜಗತ್ತಿನ ಹೊಲಸನ್ನು ತೊಳೆಯಲು ನಿನ್ನ ತೋಳಿನ ಬಲವು ಕುಗ್ಗಿದಾಗ ಮನೆ ಬಿಟ್ಟು ಹೊರಡು. ಈ ಜಗತ್ತನ್ನೇ ಬಿಟ್ಟು ತೊಲಗು. ಈ ಭೂಮಿಗೆ ಭಾರವಾಗಿರಬೇಡ. ಹಾಗೆಯೇ ತೊಲಗಿ ಮರೆಯಾಗು. ತೊಲಗು ನಿರ್ಜನದೆಡೆಗೆ ತೊಲಗು ಮಸಣದ ಕಡೆಗೆ ಒಲವ ಬೇಡಿಸದೆಡೆಗೆ ಅಳುವ ಬರದೆಡೆಗೆ ವಿಲಯವಾಗಿಸಿ ಮನವನ್ ಅಲುಗಾಡಿಸದ ತುಟಿಯ ತೊಲಗಿ ಮಲಗಲ್ಲಿ ನೀ ಮಂಕುತಿಮ್ಮ. ಜನವಿಲ್ಲದ ಕಡೆಗೆ ನೀನು ಹೋಗು, ಶ್ಮಶಾನಕ್ಕೆ ಹೋಗು. ಪ್ರೀತಿ ಬೇಡಿಸದ ಕಡೆಗೆ, ಅಳು ಬರದಿರುವ ಕಡೆಗೆ ಹೋಗು. ಮನಸ್ಸನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ತುಟಿಯನ್ನು ಅಲುಗಾಡಿಸದೆ ಆ ಶ್ಮಶಾನಕ್ಕೆ ಹೋಗಿ ನಿಶ್ಚಿಂತನಾಗಿ ಮಲಗು. ಕಡೆಗಾಲವನು ತಾನೆ ಮುನ್ನರಿತು ಕಾಡಾನೆ ಅಡವಿಯೊಳದೊಂದು ದೂರದ ಗವಿಯನೈದಿ ಬಿಡುವುದಾಯಡೆ ಮೌನದಿಂದ ಅಸುವನೆನ್ನುವರು ಕಡೆಯ ಸಾರಂತು ನೀ ಮಂಕುತಿಮ್ಮ. ಆನೆಗೆ ತನ್ನ ಕೊನೆಗಾಲ ಸನ್ನಿಹಿತ ಆಗಿದೆ ಎಂದು ತಿಳಿಯುತ್ತಂತೆ. ಆವಾಗ ಅದು ಒಂದು ಕಾಡಿನಲ್ಲಿ ಇರುವ ಗುಹೆಯನ್ನು ಸೇರಿ ಆ ಸ್ಥಳದಲ್ಲಿ ಮೌನವಾಗಿ ತನ್ನ ಪ್ರಾಣವನ್ನು ಬಿಡುತ್ತೆ ಎನ್ನುತ್ತಾರೆ. ನೀನು ಹೀಗೆಯೇ ಕಡೆಗಾಲವನ್ನು ಸೇರು. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ ಒದ್ದಾಟ ಗುದ್ದಾಟ ಬಾಳೆಲ್ಲವಾಯ್ತು ಗದ್ದಲವ ಬಿಡಲು ಕಡೆದಿನವಾನು ಮಾದೀತೆ ನಿದ್ದೆವನು ಸಾವ ಪಡೆ ಮಂಕುತಿಮ್ಮ. ನಾವೆಲ್ಲರೂ ಈ ಜಗತ್ತಿಗೆ ಬಂದಾಗ ಸದ್ದಿಲ್ಲದೆ ಬರಲಿಲ್ಲ, ಜೋರಾಗಿ ಅತ್ತುಕೊಂಡೇ ಬಂದಿದ್ದು. ಆದರೆ ನಮ್ಮ ಜೀವನ ಪೂರ್ತಿ ಒದ್ದಾಟ ಮತ್ತು ಗುದ್ದಾಟಗಳೇ ಆಯಿತಲ್ಲವೇ. ಈ ಗಲಾಟೆಗಳನ್ನು ಬಿಡಲು ಕೊನೆಯ ದಿನವಾದರೂ ಸಾಧ್ಯವಾದೀತೇನು? ನಿದ್ದೆ ಮಾಡುತ್ತಿರುವ ತರಹ ಸಾವನ್ನು ಹೊಂದು. ಆರ ಕೈ ತುತ್ತಿಗಂ ನಿನ್ನ ಕಾಯಿಸದೆ ವಿಧಿ ಯಾರ ಭುಜಕಂ ನಿನ್ನ ಭಾರವಾಗಿಸದೆ ಆರಸಲೆ ಸುಳಿವು ಮುಂ ಅಂಟದವಲಾಗಿಸಿ ನಿನ್ನ ಪಾರಗಾಣಿಸಬೇಡು ಮಂಕುತಿಮ್ಮ. ನಾವು ಮುದುಕರಾಗುತ್ತಿರುವಂತೆಯೇ ನಮ್ಮ ಆರ್ಥಿಕ ಮತ್ತು ದೈಹಿಕ ಶಕ್ತಿಗಳು ಕುಂದಿ ಇತರರನ್ನು ಅವಲಂಬಿಸುವ ಸ್ಥಿತಿಗೆ ಬಂದುಬಿಡುತ್ತೇವೆ. ಆದ್ದರಿಂದ ವಿಧಿ, ಯಾರ ಕೈತಿತ್ತಿಗೂ ನಿನ್ನನ್ನು ಕಾಯಿಸದೆ, ಯಾರ ಭುಜಕ್ಕೂ ನಿನ್ನನ್ನು ಭಾರವನ್ನಾಗಿಸದೆ, ಯಾರ ಸಲಹೆ ಮತ್ತು ಸುಳಿವುಗಳಿಗೂ ನಿನ್ನನ್ನು ಅಂಟಿಸದೆ ಈ ಜಗತ್ತಿನಿಂದ ಪಾರ ಮಾಡೆಂದು ಆ ಭಗವಂತನನ್ನು ಬೇಡಿಕೊ. ಇದಕ್ಕಿಂತ ನಮಗೆ ಇನ್ನೇನು ಬೇಕು? ವೇದಾಂತ ವಾಕ್ಯಗಳ ನಮಕಾನುವಾಕಗಳ ಕೇದಾರ ಗೌಳಿ ಮಣಿ ರಂಗ ಆರಭಿಗಳ ನಾದಂಗಳಲ್ಲಿ ಮನವ ಬೆರಸು ನೀನ್ ಉತ್ಕ್ರಮಿಸೆ ಸಾಧನವ ಮುಕ್ತಿಗದು ಮಂಕುತಿಮ್ಮ. ವೇದಾಂತದ ವಾಕ್ಯಗಳನ್ನು, ವೇದದ ಭಾಗಗಳನ್ನು ಕೇದಾರಗೌಳ ಮಣಿರಂಗು ಅರಬಿ ಇತ್ಯಾದಿ ಸಂಗೀತದ ನಾದಗಳಲ್ಲಿ ಮನಸ್ಸನ್ನು ಬೆರೆಸಿ ನೀನು ಪ್ರಾಣವನ್ನು ಬಿಡುವಂತೆ ಆದರೆ ಮೋಕ್ಷವನ್ನು ಪಡೆಯಲು ಸಾಧನೆಯಾಗುತ್ತವೆ. ಮೋಹನಾನಂದ ಭೈರವಿ ಶಂಕರಾಭರಣ ಶಾಹನ ಕುರಂಜಿ ಕೇದಾರ ಕಾಪಿಗಳ ಮೋಹ ಸರ್ವಸ್ವಗಳ ರಾಗಾಬ್ಧಿಯೋ ಬ್ರಹ್ಮ ಗಾಹಿಸು ಅದರೊಳಗೆ ನೀ ಮಂಕುತಿಮ್ಮ. ಮೋಹನ, ಆನಂದ ಭೈರವಿ, ಶಂಕರಾಭರಣ, ಶಾಹನ, ಕುರಂಜಿ, ಕೇದಾರ ಮತ್ತು ಕಾಪಿ ಇತ್ಯಾದಿ ಎಲ್ಲ ಮೋಹ ಸರ್ವಸ್ವಗಳ ರಾಗದ ಸಮುದ್ರ ಪರಬ್ರಹ್ಮ. ನೀನು ಆ ಸಮುದ್ರದಲ್ಲಿ ಮುಳುಗಿ ಇವೆಲ್ಲವನ್ನು ಆನಂದಿಸಿ ಅನುಭವಿಸು.
ಕಷ್ಟ ಜೀವದ ಪಾಕ ಕಷ್ಟ ಧರ್ಮ ವಿವೇಕ ಎಷ್ಟೆಷ್ಟು ನೀತಿ ಯುಕ್ತಿಗಳ ಬಗೆದೊಡೆಯಂ ಇಷ್ಟಷ್ಟು ನಿನ್ನೊಳ್ ಒಳೆ ತಿಳಿವಿಲ್ಲದಿರೆ ನಷ್ಟ ದೃಷ್ಟಿ ಸೂಕ್ಷ್ಮವೇ ಗತಿಯೋ ಮಂಕುತಿಮ್ಮ. ಜೀವವು ಬೇಯುವುದು ಕಷ್ಟವೇ, ಹಾಗೆಯೇ ಧರ್ಮ ವಿವೇಕವನ್ನು ಅರಿಯುವುದೂ ಕಷ್ಟವೇ. ಬೇಕಾದಷ್ಟು ನೀತಿ ಮತ್ತು ಉಪಾಯಗಳನ್ನು ಹೂಡಿದರೂ ನಮ್ಮ ಒಳಗಡೆ ತಿರುವಳಿಕೆ ಇಲ್ಲದಿದ್ದರೆ ನಷ್ಟ ಆಗೇ ಆಗುತ್ತದೆ. ಸೂಕ್ಷ್ಮ ದೃಷ್ಟಿಯೇ ನಮಗಿರುವ ಗತಿ. ನೂರಾರು ಮತ ವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೊ ನಿನ್ನ ರುಚಿಗೆ ಒಪ್ಪುವುದನ್ ಅದರೊಳ್ ಸಾರದಡುಗೆಯನು ಬಳ ವಿಚಾರದೊಲೆಯಲಿ ಮಾಡು ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಜಗತ್ತಿನ ಉಗ್ರಾಣದಲ್ಲಿ ನೂರಾರು ಅಭಿಪ್ರಾಯಗಳು ಇವೆ. ಅದರಲ್ಲಿ ನಿನ್ನ ಅಭಿರುಚಿಗೆ ಒಪ್ಪುವುದನ್ನು ನೀನು ಆರಿಸಿಕೊ. ಸಾರವಿರುವ ಅಡುಗೆಯನ್ನು ವಿಚಾರಬೆಂಬೊಲೆಯಲ್ಲಿ ಮಾಡು. ವಿಧ ವಿಧವಾದ ಯೋಚನೆಗಳು ವಿಧ ವಿಧವಾದ ಅಭಿಪ್ರಾಯಗಳಲ್ಲಿ ಪರ್ಯಾವಾಸನವಾಗುತ್ತವೆ. ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಸರಿ ಅನುವಪ್ಪುದೊಂದೊಂದು ರೋಗ ಕೊಂದೊಂದು ನಿನಗಮಂತೆಯ ನೂರು ನೀತಿ ಸೂತ್ರಗಳಿರಲು ಅನುವರುವುದೇ ಜಾಣು ಮಂಕುತಿಮ್ಮ. ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆ ಇವುಗಳೆಲ್ಲವೂ ಒಂದೊಂದು ರೋಗಕ್ಕೆ ಗುಣಕಾರಿಯಾಗುತ್ತವೆ. ಹಾಗೆಯೇ ಜೀವನದಲ್ಲಿ ನೂರಾರು ನೀತಿ ನಿಯಮಗಳಿದ್ದರೂ ನಿನಗೆ ಹೊಂದಿಕೆಯಾಗುವುದನ್ನು ತಿಳಿದುಕೊಳ್ಳುವುದೇ ಜಾಣತನ. ವಿಷದ ಮಾದೊಂದು ಜೀವನ ಧರ್ಮ ದರ್ಶನವನು ಉಸಿರುಕೊಳೆ ತನ್ನ ಮನಸ್ಸಿಗೆ ತಾನೆ ಬಗೆದು ನಿಷದವಂ ಗ್ರಂಥಾನುಭವಗಳಿಂದಾರಿಸುತ್ತ ಹೊಸದ ನೀ ಕಗ್ಗವನು ಮಂಕುತಿಮ್ಮ. ಸ್ಪಷ್ಟವಾಗಿರುವ ಒಂದು ಜೀವನದ ಧರ್ಮ ದರ್ಶನವನ್ನು ಕೇಳಿಕೊಂಡು ನನ್ನ ಮನಸ್ಸಿನಲ್ಲಿ ನಾನೇ ಆಲೋಚನೆ ಮಾಡಿ ನಿಶ್ಚಯವಾಗಿರುವುದನ್ನು ಗ್ರಂಥ ಮತ್ತು ಅನುಭವಗಳಿಂದ ಆರಿಸುತ್ತಾ ಈ ಕಗ್ಗವನ್ನು ಹೊಸೆದಿದ್ದೇನೆ. ಹೃದಯ ಹೃದಯಂಗಿತಕ್ಕೆ ರಾಗ ತಾಳದ ಕಟ್ಟು ಗದ್ಯ ಲೌಕಿಕ ತಾತ್ವಿಕ ಅಚ್ಚುಕಟ್ಟು ಮಧ್ಯದಲ್ಲಿ ಮಿಸುಕಿ ನೆಲ ಬಿಟ್ಟು ಬಾನ್ ಮುಟ್ಟದಿಹ ಪದ್ಯವಧಿಕ ಪ್ರಸಂಗಿ ಮಂಕುತಿಮ್ಮ. ಹೃದಯ ಮತ್ತು ಹೃದಯದ ಭಾವನೆಗಳನ್ನು ಹೇಳುವುದಕ್ಕೆ ರಾಗ ಮತ್ತು ತಾಳ, ಲೌಕಿಕವಾದ ತಾತ್ವಿಕತೆಗೆ ಗದ್ಯ ಚೆನ್ನಾಗಿರುತ್ತದೆ. ಮಧ್ಯದಲ್ಲಿ ಕದಲಿ ನೆಲವನ್ನು ಬಿಟ್ಟು ಆದರೆ ಆಕಾಶವನ್ನು ಮುಟ್ಟದೇ ಇರುವ ಪದ್ಯ ಮಾತ್ರ ಅಧಿಕ ಪ್ರಸಂಗಿಯ ಕೆಲಸ. ಕವಿಯೆಲ್ಲ ವಿಜ್ಞಾನಿಯೆಲ್ಲ ಬರಿತಾರಾಡಿ ಅವನರಿವಿಗೆ ಎಟುಕುವ ಒಂದಾತ್ಮನಯವ ಹವಣಿಸಿದ ನಿದನು ಪಾಮರ ಜನದ ಮಾತಿನಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಈ ಪದ್ಯದಲ್ಲಿ ತಾವು ಇದನ್ನು ಸಾಮಾನ್ಯ ಜನರಿಗಾಗಿ ಬರೆದಿರುವೆ ಎಂದು ಹೇಳಿಕೊಂಡರೂ ಸಹ ಇದನ್ನು ಓದಿ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟಪಡಬೇಕಾಗುತ್ತದೆ ಎನ್ನುವುದು ಎಲ್ಲರಿಗೂ ತಿಳಿದಂತಹ ಮಾತು. ನಾನೇನು ಕವಿಯಲ್ಲ, ವಿಜ್ಞಾನಿಯಂತೂ ಅಲ್ಲವೇ ಅಲ್ಲ, ಬರಿಹಾರಾಡಿ ನನ್ನ ಅರಿವಿಗೆ ಸಿಗುವಂತಹ ಒಂದು ಆತ್ಮದ ಸೂಕ್ಷ್ಮತೆಯನ್ನು ಸಾಮಾನ್ಯ ಜನರ ಮಾತಿನಲ್ಲಿ ಪೋಣಿಸಿದೆನು, ಪದ್ಯ ರೂಪದಲ್ಲಿ ಏಕೆ ಬರದೆ ಎಂದರೆ ಅದಕ್ಕೆ ಕಾರಣ ಹೇಳ್ತಾರೆ, ಕವನ ನೆನಪಿಗೆ ಸುಲಭ. ಯಾರು ಬೇಕಾದರೂ ತಮಗೆ ರುಚಿಸಿದ ಕವನಗಳನ್ನು ಕಂಠಪಾಠ ಮಾಡಿಕೊಂಡು ಪುನಃ ಪುನಃ ಜ್ಞಾಪಕಕ್ಕೆ ತಂದುಕೊಳ್ಳುವುದಕ್ಕೆ ಅನುಕೂಲವಾಗಲೆಂದು ಪದ್ಯದಲ್ಲಿ ಬರೆಯುವುದು ಅಧಿಕ ಪ್ರಸಂಗಿತನ ಎಂದು ತಾವೇ ಹಿಂದಿನ ಪದ್ಯದಲ್ಲಿ ಒಪ್ಪಿಕೊಂಡಿದ್ದರೂ ಸಹ ಪದ್ಯರೂಪದಲ್ಲೇ ಬರೆದೆ ಎನ್ನುತ್ತಾರೆ ಮಾನ್ಯ ಡಿವಿಜಿಯವರು. ಸಂದೇಹ ವಿಕೃತಿಯೋಳಿನ್ನಿಲ್ಲವೆಂದಲ್ಲ ಇಂದು ನಂಬಿಹುದೆ ಮುಂದೆಂದುಂ ಎಂದಲ್ಲ ಕುಂದು ತೋದಂದದನು ತಿದ್ದಿಕೊಳೆ ಮನಸುಂಟು ಇಂದಿಗಿ ಮತ ಉಚಿತ ಮಂಕುತಿಮ್ಮ. ಮಾನ್ಯ ಡಿವಿಜಿಯವರು ಇನ್ನೂ ಮುಂದುವರೆದು ಹೇಳುತ್ತಾರೆ, ಈ ರಚನೆಯಲ್ಲಿ ಸಂದೇಹ ಬರಬಹುದಾದದ್ದು ಏನೂ ಇಲ್ಲ ಎಂದಲ್ಲ, ಅಥವಾ ಇವತ್ತು ನಾವು ನಂಬಿರುವುದೇ ಮುಂದೆ ಎಂದಿಗೂ ಸರಿ ಎಂದು ಹೇಳಲು ಸಾಧ್ಯವಿಲ್ಲ. ಏನಾದರೂ ಲೋಪದೋಷಗಳು ಈ ರಚನೆಯಲ್ಲಿ ತೋರಿದರೆ ಆವತ್ತು ಆ ಲೋಪದೋಷಗಳನ್ನು
ಸರಿಪಡಿಸುವ ಮನಸ್ಸು ನನಗಿದೆ. ಆದರೆ ಈ ಹೊತ್ತಿಗೆ ಈ ವಿಚಾರ ಸರಿ ಮತ್ತು ಯುಕ್ತವಾದದ್ದು ಎಂದು ನಾನು ಭಾವಿಸುತ್ತೇನೆ. ಈ ಕೃತಿಯ ಕೊನೆಗೆ ಬಂದಾಗ ಇದು ಕನ್ನಡದ ಆಧುನಿಕ ಭಗವದ್ಗೀತೆ ಎನ್ನುವ ಮಾತನ್ನು ಎಲ್ಲರೂ ಒಪ್ಪಲೇಬೇಕಾಗುತ್ತದೆ. 1943 ಇಸ್ವಿಯಲ್ಲಿ ಪ್ರಾಯಶಃ ಅವರ 56 ವಯಸ್ಸಿನಲ್ಲಿ ಕೇವಲ ಪ್ರೌಢಶಾಲೆಯವರೆಗೆ ಮಾತ್ರ ಓದಿದ್ದರೂ ನಂತರ ತಮ್ಮ ಸ್ವಂತ ಅಧ್ಯಯನದಿಂದ ಮತ್ತು ಅಪಾರ ಅನುಭವದಿಂದ ಬರೆದಿರುವ ಈ ಕೃತಿಯಲ್ಲಿ ಲೋಪದೋಷಗಳನ್ನು ಹುಡುಕಿದರೂ ಸಹ ಸಿಕ್ಕುವುದಿಲ್ಲ. ಈ ಕೃತಿ ಎಂದೆಂದಿಗೂ ಎಲ್ಲ ದೇಶಕಾಲಗಳಿಗೂ ಅನ್ವಯಿಸುವ ಮೇರುಕೃತಿ ಎನ್ನುವುದರಲ್ಲಿ ಯಾರಿಗೂ ಸಂಶಯವಿಲ್ಲ. ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೆಯೇ ಲೋಕತಾಪದಿ ಬೆಂದು ತಣಿಪ ನೆಳೆಸಿದವಂ ಈ ಕಂತೆಯಲ್ಲಿ ತನ್ನ ನಂಬಿಕೆಯ ನೈದೇಹನು ಸ್ವೀಕರಿಕೆ ಬೆಳ್ಪವರು ಮಂಕುತಿಮ್ಮ. ಈ ಕೊನೆಯ ಕೆಲವು ಪದ್ಯಗಳಲ್ಲಿ ಮಾನ್ಯ ಡಿವಿಜಿಯವರು ಈ ಕೃತಿಯ ಪರಿಚಯವನ್ನು ಮುಂದುವರಿಸುತ್ತಾರೆ. ವ್ಯಾಕರಣ ಕಾವ್ಯ ಲಕ್ಷಣ ಇವುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆಯೇ ಈ ಜಗತ್ತಿನ ಬಿಸಿ ಬೇಗೆಯಲ್ಲಿ ಬೆಂದು ಬಸವಳೆದು ತಂಪನ್ನು ಬಯಸಿದವನು ಈ ಕಂತೆಯಲ್ಲಿ ತನ್ನ ನಂಬಿಕೆಗಳನ್ನು ನೈದಿರುವನು. ಯಾರಿಗಪ್ಪ ಈ ಕಗ್ಗವನ್ನು ಬರೆದರೆ ಎಂದರೆ ಯಾರಿಗೆ ಬೇಕೋ ಅವರಿಗೆ ಮಾತ್ರ, ಈ ರಚನೆ ಎಲ್ಲರಿಗೂ ಅಲ್ಲ. ಏಕೆಂದರೆ ಮಾನ್ಯ ಡಿವಿಜಿಯವರಿಗೆ ಚೆನ್ನಾಗಿ ಗೊತ್ತು, ಯಾರಿಗಾದರೂ ಏನಾದರೂ ಉಪದೇಶವನ್ನು ಮಾಡಿದರೆ ಆ ಕಗ್ಗ ಎಲ್ಲ ಬೇಡಪ್ಪ, ಈ ಜೀವನವನ್ನು ನೋಡು ಎಂದು ಹೇಳುವುದು ಉಂಟು. ಅದಕ್ಕಾಗಿ ಯಾರಿಗೆ ಯಾವಾಗ ಈ ಉಪದೇಶ ಬೇಕು ಎನ್ನಿಸುವುದೋ ಆವಾಗ ಅವರಿಗೆ ಅದು ಸಿದ್ಧವಾಗಿ ಅವರ ಜೀವನಕ್ಕೆ ಒಂದು ನೆರವು, ನಂಬಿಕೆ ಮತ್ತು ಆಸರೆಯಾಗಿ ಇರುತ್ತದೆ. ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೆನೆ ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ಅಂಕಿತವ ಮಾಳ್ಕೆ ಜನರವರೋದಿದರೆ ಸಾಕು ಶಂಕೆ ನಿನಗೇನಿಹುದು ಮಂಕುತಿಮ್ಮ. ಮಂಕುತಿಮ್ಮ ಎನ್ನುವ ಹೆಸರು ಬಿನ್ನಾಣಕ್ಕೆ ಸರಿಯಾಗಿರುವುದಿಲ್ಲವೆಂದು ವೆಂಕಟರಮಣ, ಧರ್ಮರಾಯ ಅಥವಾ ಶಂಕರಾಚಾರ್ಯರ ಹೆಸರಿನಲ್ಲಿ ಈ ರಚನೆಯನ್ನು ಜನಗಳು ಓದಿದರೆ ಸಾಕು, ಇದರಲ್ಲಿ ನನಗೆ ಅನುಮಾನವೇನಾದರೂ ಇದೆಯೇ ಎಂದು ತಮ್ಮನ್ನು ತಾವೇ ಪ್ರಶ್ನಿಸಿಕೊಳ್ಳುತ್ತಿದ್ದಾರೆ ಮಾನ್ಯ ಡಿವಿಜಿಯವರು. ಹರಸುವದೇನೀ ವರವದೇನಂದರಿವೆ ಸರಿಯೆಂದು ತೋರುವುದು ನಾಳೆ ಸರಿಯುವುದೇ ನಿರುಕಿಸುವುದು ಎಂತು ಚಿರಕಾಲದೊಳ್ಳಿತ ನಿಂದು ಅರಿವ ದೈವವೇ ಪೊರೆಗೆ ಮಂಕುತಿಮ್ಮ. ನಮಗೆ ಬೇಕಾದ ವರ ಏನೆಂಬುದೇ ನಮಗೆ ಸರಿಯಾಗಿ ತಿಳಿಯದೇ ಇರುವಾಗ ನಾವು ದೇವರಲ್ಲಿ ಹರಕೆ ಬೇಡಿಕೊಳ್ಳುವುದಾದರೂ ಏನನ್ನು? ಇವತ್ತು ನಮಗೆ ಇದು ಸರಿ ಎಂದು ತೋರಿ ಒಂದು ಬೇಡಿಕೆಯನ್ನು ದೇವರ ಮುಂದಿಟ್ಟರೆ ನಾಳೆಗೆ ಅದು ಸರಿಯಾಗಿರುವುದೆಂದು ಭಾವಿಸಲು ಸಾಧ್ಯವೇನು? ಯಾವಾಗಲೂ ಒಳ್ಳೆಯದಾಗಲೆಂದು ಇವತ್ತು ಹೇಗೆ ನಿರೀಕ್ಷಿಸಲು ಸಾಧ್ಯ? ಇದಕ್ಕೆ ಇರುವ ಒಂದೇ ಒಂದು ಉಪಾಯವೆಂದರೆ ಇದೆಲ್ಲವನ್ನೂ ತಿಳಿದಿರುವ ಆ ಭಗವಂತನೇ ನನ್ನನ್ನು ರಕ್ಷಿಸು, ನನಗೆ ಏನು ಬೇಕು ಎನ್ನುವುದು ನಿನಗೇ ಚೆನ್ನಾಗಿ ತಿಳಿದಿದೆ ಎಂದು ಅವನನ್ನು ಬೇಡಿಕೊ. ಬೇಡಿದುದ ನೀವನೀಶ್ವರನೆಂಬ ನಚ್ಚಿಲ್ಲ ಬೇಡಲು ಒಳಿತು ಆವುದು ಎಂಬುದರ ಅರಿವುಮಿಲ್ಲ ಕೂಡಿ ಬಂದುದನೆ ನೀನ್ ಅವನಿಚ್ಛೆಯೊಂದು ಕೊಳೆ ನೀಡುಗೆದೆ ಗಟ್ಟಿಯನು ಮಂಕುತಿಮ್ಮ. ಹೋದರೆ ಹೋಗಲಿ, ನಾವು ಕೇಳಿದ್ದನ್ನು ಆ ಭಗವಂತ ಕೊಟ್ಟೇ ಕೊಡುತ್ತಾನೆ ಎನ್ನುವ ನಂಬಿಕೆ ಇದೆಯೋ ಅದೂ ಇಲ್ಲ. ಅಥವಾ ನಾವು ಕೇಳುವುದರಲ್ಲಿ ಒಳ್ಳೆಯದು ಯಾವುದು ಎಂಬುದರ ತಿಳುವಳಿಕೆಯಾದರೂ ನಮಗೆ ಇದೆಯೋ ಅದೂ ಇಲ್ಲ. ಆದುದರಿಂದ ನನಗೆ ದೊರಕಿರುವುದನ್ನೇ ನೀನು ಆ ಭಗವಂತನ ಇಚ್ಛೆ ಎಂದುಕೊಂಡು ಅದನ್ನು ಸ್ವೀಕರಿಸಲು ನಿನ್ನ ಎದೆಯನ್ನು ಗಟ್ಟಿಯಾಗಿ ಮಾಡು ಎಂದು ಅವನನ್ನು ಬೇಡಿಕೊ. ತಮ್ಮೆಲ್ಲ ಹಸಿವುಗಳ ತಣಿಯ ನಿಪನಿತನನ್ಯೋನ್ಯ ಹೊಮ್ಮುಗೌದಾರ್ಯ ಜನ ಜನ ಪದಂಗಳಲ್ಲಿ ಬೊಮ್ಮನು ಎಲ್ಲರನ್ನು ಆಳ್ವ ಇಹನು ಎನ್ನುವ ನೆನಪಿನಲ್ಲಿ ನೆಮ್ಮದಿಯ ಪಡೆಗೆ ಜಗ ಮಂಕುತಿಮ್ಮ. ಜನ ಮತ್ತು ಜನಪದಗಳಲ್ಲಿ ಹೊಮ್ಮುವ ಔದಾರ್ಯ ಅನ್ಯೋನ್ಯವಾಗಿ ಅವರೆಲ್ಲರ ಹಸಿವುಗಳನ್ನು ಹೋಗಲಾಡಿಸಲಿ, ಎಲ್ಲರನ್ನು ಆಳುವ ದೇವರು ಒಬ್ಬನಿದ್ದಾನೆ ಎನ್ನುವ ನೆನಪಿನಲ್ಲಿ ಈ ಜಗತ್ತು ನೆಮ್ಮದಿಯನ್ನು ಪಡೆಯಲಿ. ಶರಣು ಒಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನ ವಸುಮವೆನಿಪ ಯತ್ನದಲ್ಲಿ
ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಜೀವನದ ರಹಸ್ಯ ಮತ್ತು ಸತ್ವಕ್ಕೆ ಶರಣಾಗು. ಈ ಜೀವನವು ಹೂವಿನಂತೆ ಅರಳಲು ಮಾಡುವ ಪ್ರಯತ್ನಕ್ಕೆ ಶರಣಾಗು. ಅಂತರಾತ್ಮ ಗಂಭೀರ ಪ್ರಶಾಂತಿಗೆ ಶರಣಾಗು. ಆ ವಿಶ್ವಾತ್ಮಕ್ಕೆ ಶರಣಾಗು. ಇದುವರೆಗೂ ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಮತ್ತು ಅದರ ತಾತ್ಪರ್ಯವನ್ನು ತಾವುಗಳು ಕೇಳಿ ಸಂತೋಷಪಟ್ಟಿದ್ದೀರಿ. ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ತಾತ್ಪರ್ಯ ಪುಸ್ತಕಕ್ಕೆ ತೋರಿಸಿದ ಪ್ರೀತಿ ಆದರ ಮತ್ತು ಪ್ರೋತ್ಸಾಹಗಳನ್ನು ಈ ಧ್ವನಿ ಮುದ್ರಿಕೆಗೂ ತಾವು ತೋರಿಸುವರೆಂದು ನಾನು ನಂಬಿರುತ್ತೇನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ.